ಕೊರೋನಾ ಸೋಂಕು ಆರಂಭವಾದ ಸಂದರ್ಭದಿಂದ ಶಿರಸಿ ಸೇರಿದಂತೆ ಘಟ್ಟದ ಮೇಲಿನ ತಾಲೂಕುಗಳ ಬೇಡಿಕೆಯಾಗಿದ್ದ ಆರ್ಟಿಪಿಸಿಆರ್ ಯಂತ್ರ ಶಿರಸಿ ತಾಲೂಕಿಗೆ ಸರ್ಕಾರದಿಂದ ಮಂಜೂರಾಗಿದ್ದು ಶೀಘ್ರದಲ್ಲೇ ಅನುಷ್ಠಾನ ಆಗಲಿದೆ. ಉತ್ತರ ಕನ್ನಡ ಜಿಲ್ಲೆಯು ವಿಶಾಲ ವ್ಯಾಪ್ತಿಯನ್ನ ಹೊಂದಿರುವುದರಿಂದ ಘಟ್ಟದ ಮೇಲಿನ ತಾಲೂಕುಗಳಿಗೆ ಅನುಕೂಲವಾಗುವಂತೆ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ಕೇಂದ್ರವನ್ನ ಮಂಜೂರಿಗೊಳಿಸುವಂತೆ ಸಭಾಧ್ಯಕ್ಷ ವಿಶ್ವೇಶ್ವರಗಡೆ ಕಾಗೇರಿಯವರು ಕೋರಿದ್ದು, ಅದರಂತೆ ಸರ್ಕಾರದಿಂದ ಶಿರಸಿಗೆ ಆರ್ಟಿಪಿಸಿಆರ್ ಕೇಂದ್ರವನ್ನ ಮಂಜೂರಿಗೊಳಿಸಿ ಆದೇಶಿಸಲಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸಹ ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಇದರಿಂದ ಆರು ತಾಲೂಕಿನ ಜನರಿಗೆ ಅನುಕೂಲ ಆಗಲಿದೆ. ಶಿರಸಿಯಲ್ಲಿ ಆರಂಭ ಆಗಿದೆ. ಶಿರಸಿಯಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಗಳು ನಡೆದಿದೆ. ಇವತ್ತು ನಮ್ಮ ಮೊದಲೇ ಹೇಳಿದ್ದೆ, ಘಟ್ಟದ ಮೇಲೊಂದು ಘಟ್ಟದ ಕೆಳಗೊಂದು ಎರಡು ಪೀಸ್ ಆಗಿಂತ ಅವಶ್ಯಕತೆ ಇದೆ. ಅದಾಗಿಲ್ಲ ಅಂದರೆ ತುಂಬ ಕಷ್ಟ ಸಾಧ್ಯ ಆಗುತ್ತೆ, ನಮಗೆ ವಿಳಂಬ ಆಗುತ್ತೆ ರಿಸಲ್ಟ್ ಸಿಗೋದಕ್ಕೆ. ಇವತ್ತು ಆ ಸಮಸ್ಯೆಯನ್ನು ಹೊರಗೆ ಬರ್ತಾ ಇದ್ದೀವಿ, ಸದ್ಯದಲ್ಲೇ ಓಪನ್ ಆಗುತ್ತೆ. ಕೋವಿಡ್ ಮೂಲ ಎಲೆ ಬರುತ್ತೆ ಹೇಳುವಂಥ ಏನು ಸಂದೇಶ ಮತ್ತು ಸಂಗತಿ ಇದೆ, ಅದರ ಬಗ್ಗೆ ನಮ್ಮ ಎಲ್ಲ ಸಿದ್ಧತೆಗಳ ಜೊತೆಗೆ ಈ ಆರ್ಟಿಫಿಷಿಯಲ್ ಇವತ್ತು ಸೇರಿಕೊಂಡಿದೆ. ಹಾಗಾಗಿ ಅನುಕೂಲ ಆಗುತ್ತೆ. ಇದೀಗ ಹೊಸ ಆರ್ಟಿಪಿಸಿಆರ್ ಘಟಕ ನಿರ್ಮಾಣವಾಗಿದ್ದು ಒಂದು ಯಂತ್ರ ಬರೋದು ಮಾತ್ರ ಬಾಕಿ ಇದೆ. ಅದು ಕೂಡ ಈ ವಾರದಲ್ಲೇ ಘಟಕಕ್ಕೆ ಸೇರ್ಪಡೆಗೊಳ್ಳಲಿದೆ. ಈ ಹಿಂದೆ ಪ್ರತಿದಿನ ಸ್ಯಾಂಪಲ್ಗಳನ್ನು ಕಾರವಾರಕ್ಕೆ ಒಯ್ಯಲಾಗ್ತಿತ್ತು, ಇಂಧನ ವೆಚ್ಚವಾಗ್ತಿತ್ತು. ಅದಕ್ಕಿಂತ ಹೆಚ್ಚಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅಲ್ಲಿಗೆ ಕಳುಹಿಸಿ ವರದಿ ಬರೋದು ಕೂಡ ತಡವಾಗ್ತಿತ್ತು. ಆದರೆ ಇದೀಗ ಅದಕ್ಕೆಲ್ಲ ಮುಕ್ತಿ ಸಿಗಲಿದೆ, ಆದಷ್ಟು ಬೇಗ ವರದಿ ಕೂಡ ಬರಲಿದೆ. ಸರ್ಕಾರ ಈಗಾಗಲೇ ಘಟಕಕ್ಕೆ ಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ನಿರ್ಮಿಸಿದ್ದು ಅಗತ್ಯ ಸಿಬ್ಬಂದಿಗಳ ನೇಮಕಕ್ಕೆ ಕೂಡ ಕ್ರಮವನ್ನ ಕೈಗೊಂಡಿದೆ. ಶಿರಸಿಯ ಪಂಡಿತ್ ಜನರಲ್ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಘಟಕ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ಸದ್ಯದಲ್ಲೇ ಉದ್ಘಾಟನೆ ಕೂಡ ನೆರವೇರಲಿದೆ. ಇದು ಘಟ್ಟದ ಮೇಲಿನ ತಾಲೂಕುಗಳಿಗೆ ವರದಾನ ಅಂತ ಹೇಳಬಹುದು. ಯಾಕೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅತ್ಯಂತ ವ್ಯಾಪಕವಾಗಿ ವಿಸ್ತಾರವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ನಾವು ಹೋಗೋದಕ್ಕಾಗಲಿ ಮತ್ತು ಇಲ್ಲಿಂದ ಸ್ಯಾಂಪಲ್ಗಳನ್ನು ಕಳಿಸಿ ಅಲ್ಲಿಂದ ರಿಸಲ್ಟನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಸಮಯ ಮತ್ತು ಸರ್ಕಾರದ ಅನೇಕ ಏನು ಸೌಲಭ್ಯಗಳನ್ನು ಬಳಸ್ಕೊಳ್ಬೇಕಾಗ್ತಿತ್ತು. ಸಚಸ್ ಫ್ಯೂಯೆಲ್ ಆಗಲಿ, ಇಂಧನವನ್ನಾಗಲಿ, ಇಲ್ಲ ವಾಹನವನ್ನಾಗಲಿ ಮತ್ತು ಜನರನ್ನಾಗಲಿ ಬಳಸ್ಕೊಳ್ಳೋದ್ರಿಂದ ನಿಜ ಹೇಳಬೇಕು ಅಂತಂದರೆ ಕಷ್ಟಕರವಾಗಿತ್ತು. ಮೊದಲನೇ ಮತ್ತು ಎರಡನೇ ಅಲೆಯಲ್ಲಿ ಇದೀಗ ಮೂರನೇ ಅಲೆ ಬರ್ತಾ ಇದೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಆರ್ಟಿಪಿಸಿಆರ್ ಪ್ರಯೋಗಾಲಯ ನಮ್ಮಲ್ಲಿ ಸ್ಥಾಪನೆ ಆಗ್ತಾ ಇರೋದು ಅತ್ಯಂತ ಸಂತೋಷಕರ ವಿಷಯ. ಒಟ್ಟಿನಲ್ಲಿ ಮೂರನೇ ಅಲೆ ಬರುವ ಮುನ್ನ ಕೊರೋನಾ ತಡೆಗಟ್ಟುವಿಕೆಗೆ ಸರ್ಕಾರ ರೆಡಿ ಆಗ್ತಿದೆ. ಅದರಲ್ಲೂ ದೊಡ್ಡ ಜಿಲ್ಲೆ ಕೊರೋನಾ ವರದಿಗಾಗಿ ಕಾಯುವಿಕೆಗೆ ಮುಕ್ತಿ ಸಿಗಲಿದೆ. ಸಾರ್ವಜನಿಕರು ಕೂಡ ಸರ್ಕಾರದ ಈ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ.